ಮಾನ್ಯ ಅಧ್ಯಕ್ಷರೇ, ಹೆಚ್ಚು ಮಾತಾಡೋದಕ್ಕೆ ಸಮಯ ಇಲ್ಲ. ಅದರಿಂದ ನಾನು ಕೆಲವು ಸಲಹೆಗಳು ಮಾತ್ರ ಕೊಡೋದಕ್ಕೆ ಇಚ್ಛೆಪಡ್ತೀನಿ ಅಧ್ಯಕ್ಷರೇ. ಬಹುಶಃ 14ನೇ ಬಜೆಟ್ಟನ್ನು ಮಂಡಿಸ್ತಾ ಇರ್ತಕ್ಕಂಥವ್ರು ಯಾರು ಹಣಕಾಸಿನ ಮಂತ್ರಿಗಳು ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಕೆಲವೇ ಜನರಲ್ಲಿ ಸಿದ್ದರಾಮಯ್ಯನವರು ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ಹಿಂದೆ ಇದ್ದಂಥ ರಾಜ್ಯಪಾಲರಾಗಿದ್ದಂಥ ವಜುಭಾಯಿ ವಾಲಾರವರು ಅವರು ಕೂಡ 15 ಬಾರಿ ಬಜೆಟನ್ನು ಮಂಡನೆ ಮಾಡಿದರು ಅಂತಕ್ಕಂಥ ತಿಳಿದಿದ್ದೇನೆ. ಈಗ ಈ ಬಜೆಟ್ಟಿನಲ್ಲಿ ಆಯವ್ಯಯದಲ್ಲಿ ಎಲ್ಲ ವರ್ಗದ ಜನರನ್ನ ತಲುಪುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ GI ಟ್ಯಾಗ್ ಅಂತೇಳಿ GI ಟ್ಯಾಗ್ ಹೊಂದಿರತಕ್ಕಂಥ ಕಾಫಿ, ಮೈಸೂರು ಮಲ್ಲಿಗೆ, ನಂಜನಗೂಡು, ರಸಬಾಳೆ ಅದೆಲ್ಲ ಏನಿದೆ, ಈ GI ಟ್ಯಾಗ್ ಇರತಕ್ಕಂಥದ್ದು ಅತಿ ಹೆಚ್ಚಿನ GI ಟ್ಯಾಗ್ ಇರತಕ್ಕಂಥ ಕ್ರಾಪ್ಸ್ ಏನಾದರೂ ಕೂಡ ಇವತ್ತು ಬೆಳೆಗಳಿದೆ, ತರಕಾರಿಗಳಿದೆ ಅಥವಾ ಇನ್ನೊಂದಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಕಾರಣ ಏನು ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ 7 ಆಗ್ರೋಕ್ಲೈಮೆಟಿಕ್ ಝೋನ್ಸ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಥರವಾದಂಥ ತರಕಾರಿಯಾಗಲಿ ಹಣ್ಣನ್ನು ಹಂಪಲನ್ನು ಬೆಳೆದುಕೊಡೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇದು. ಇಷ್ಟಲ್ದಲೇ ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿರೋದಲ್ದಲೇ ಬೇರೆ ಬೇರೆ ಕೂಡ ಇದೆ. ಇವತ್ತು ನಮಗೆ ಕಾರ್ಡಮಮ್, ಇವತ್ತು ಮೆಣಸು ಅಂತ ಏನು ಹೇಳ್ತೀವಿ, ಸಕಲೇಶ್ಪುರದಲ್ಲಿ ಬರತಕ್ಕಂಥ ಮೆಣಸು ಇವತ್ತು ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು. ಇದೇ ರೀತಿಯಾಗಿ ಸಾಕಷ್ಟು ಕ್ರಾಪ್ಸ್ಗಳಿದೆ. ಆ ಕ್ರಾಪ್ಸ್ಗಳನ್ನು ಎಲ್ಲದಕ್ಕೂ ಕೂಡ ಬ್ರ್ಯಾಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅಗ್ರಿಕಲ್ಚರಿಸ್ಟ್ಗೆ ಹೆಚ್ಚು ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ನಾನು ಕೂಡ ಅಡಿಕೆ ಬೆಳೆಗಾರ. ಒಂದು ಅಡಿಕೆನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ಟ್ಯಾಕ್ಸ್ ಎವೇಷನ್ ಆಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ ಅಧ್ಯಕ್ಷರೇ. ಬಹುಶಃ ನಮಗೆ ಒಂದು ದಿನಕ್ಕೆ ಅಡಿಕೆ ಕರ್ನಾಟಕದಿಂದ ತಯಾರಾಗಿ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸುಮಾರು 25 ಟನ್ಗಳಷ್ಟು, ಅಂದರೆ ಒಂದು 60 ಟ್ರಕ್ಲೋಡ್ಸ್ ಇವತ್ತು ಹೊರಗಡೆಗೆ ಹೋಗ್ತದೆ. ಅದರಲ್ಲಿ 90% ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥದ್ದೇ, 10% ಮಾತ್ರ ಕರ್ನಾಟಕದಲ್ಲಿ ಸೇಲ್ಸ್ ಆಗ್ತಕ್ಕಂಥದ್ದು. ಇದಕ್ಕೆ ಬಿಲ್ಲಿಂಗ್ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ 10-15 ಟ್ರಕ್ಕಿಗೆ ಮಾತ್ರ ಬಿಲ್ಲಿಂಗ್ ಆಗ್ತದೆ. ಅದು ಎಷ್ಟು ಅಂತ ಹೇಳಿದ್ರೆ ಒಂದು ಬಿಲ್ ಮಾಡ್ತಕ್ಕಂಥದ್ದು 3 ಲಕ್ಷ ರೂಪಾಯಿ ಅಥವಾ 4 ಲಕ್ಷ ರೂಪಾಯಿ ಅಷ್ಟೇ. ಆದರೆ ಬಿಲ್ಲಿಲ್ಲದೆ ಹೋಗ್ತಾ ಇರ್ತಕ್ಕಂಥದ್ದು ಅಂದರೆ ಪ್ರತಿದಿನವೂ ಕೂಡ 45ಕ್ಕೂ ಹೆಚ್ಚು ಟ್ರಕ್ ಲೋಡ್ಗಳು ಹೋಗ್ತದೆ. ಅಂದರೆ ಈ ಟ್ಯಾಕ್ಸ್ ಎಷ್ಟು ಇವೇಷನ್ ಆಗ್ತದೆ ಅಂತ ಹೇಳಿದ್ರೆ ಸುಮಾರು ಒಂದು ದಿನಕ್ಕೆ 2.25 ಕೋಟಿಯಷ್ಟು ಇವತ್ತು ನಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಒಂದು ತಿಂಗಳಲ್ಲಿ ಆ 45 ಟ್ರಕ್ ಲೋಡ್ಸ್ ಹೋಗ್ತದಲ್ಲ, ಅದರಲ್ಲಿ ಸುಮಾರು ಟ್ಯಾಕ್ಸ್ ಎವೇಷನ್ ಆಗ್ತಕ್ಕಂಥದ್ದು ಒಂದು ದಿನಕ್ಕೆ 70 ಕೋಟಿ ಆಗ್ತದೆ. ಅದು ಒಂದು ವರ್ಷದಲ್ಲಿ ಕನಿಷ್ಠ ಆದರೂ ಕೂಡ ಒಂದು ಸಾವಿರ ಕೋಟಿಗೂ ಹೆಚ್ಚು ಟ್ಯಾಕ್ಸ್ನ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾರು ಮಾಡ್ತಕ್ಕಂಥವ್ರು ಅಂತ ಹೇಳಿದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಇರ್ತಾರೆ, ಟ್ರೇಡರ್ಸ್ ಇರ್ತಾರೆ, GST ಡಿಪಾರ್ಟ್ಮೆಂಟ್. GST ಡಿಪಾರ್ಟ್ಮೆಂಟ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿರ್ತಾರೆ, ಇವರ ಮಧ್ಯದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಹೊಂದಾಣಿಕೆಯಿಂದಾಗಿ ಇವತ್ತು ನಮಗೆ 1000 ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಕ್ಕಂಥದ್ದು ಕೂಡ ನಿಂತು ಹೋಗ್ತದೆ, ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಅಧ್ಯಕ್ಷರೇ, ಈಗ ಬೆಂಗಳೂರು ಮತ್ತು ಮೈಸೂರು ತಡೆರಹಿತ ರಸ್ತೆಯನ್ನು ಮಾಡಬೇಕು ಅಂತೇಳಿ ನಗರಗಳನ್ನು ಅಭಿವೃದ್ಧಿ ಮಾಡಬೇಕು, ಬೆಂಗಳೂರು ಸುತ್ತಮುತ್ತ ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕಗಳನ್ನು ಪೆರಿಫರಲ್ ರಿಂಗ್ ರೋಡನ್ನು ಲಿಂಕ್ ರೋಡ್ಸನ್ನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತಕ್ಕಂಥ ನೈಸ್ ಅಂತಕ್ಕಂಥ ಎಕನಾಮಿಕ್ ಕಾರಿಡಾರ್ ಎಂಟರ್ಪ್ರೈಸಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದು 1997ರಲ್ಲಿ ಪ್ರಾರಂಭ ಆಗಿದ್ದು, ಅದಕ್ಕೆ ಅವಧಿ ಇರ್ತಕ್ಕಂಥದ್ದು ಕೇವಲ ಇನ್ನು 30 ವರ್ಷಗಳು ಮಾತ್ರ. ಅಂದರೆ ಈ ಇನ್ನು 3 ವರ್ಷದಲ್ಲಿ ಅದು ಅವಧಿ ಮುಗಿದೋಗ್ತದೆ. ಅದ್ರ ಜೊತೆಯಲ್ಲಿ ಅವರು ಮಾಡಿದ್ದಾದ್ರೆ ಏನು, ಅವರು ಯಾವುದೇ ರೀತಿಯಾದಂಥ ಎಕ್ಸ್ಪ್ರೆಸ್ ರಸ್ತೆಯನ್ನು ಮಾಡಲಿಲ್ಲ. ಬೆಂಗಳೂರು ಸುತ್ತಮುತ್ತ ಮಾಡಿರ್ತಕ್ಕಂಥ ಒಂದು ಪೆರಿಫರಲ್ ರಿಂಗ್ ರೋಡ್ ಬಿಟ್ಟರೆ ಬೇರೆ ಏನೇನು ಕೂಡ ಮಾಡೋಕ್ಕೋಗಲಿಲ್ಲ.
ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 20,000 ಎಕರೆ ಭೂಮಿಯನ್ನು ಇವತ್ತು ರೈತರಿಂದ ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಎಲ್ಲಿವರೆಗೆ ನಡೆದಿದೆ ಅಂತ ಹೇಳಿದ್ರೆ, ಈಗಲೂ ಈ ತಿಂಗಳಲ್ಲೂ ಕೂಡ ಇನ್ನೂ ಕೂಡ ಲಾಡ್ಯ ಕೃಷಿ ಪ್ರೊಸಡಿಕ್ಸ್ ನಡೀತಲೇ ಇದೆ. ಅಂದರೆ 1,000 ಎಕರೆಯನ್ನು ಲೂಟಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಆ ನೈಸ್ಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಯಿತು. ನಾನು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗ ಕೊಟ್ಟ ವರದಿಯಲ್ಲಿ ಆ ವರದಿಯನ್ನು ಇವತ್ತು ಬಹುಶಃ ಈ ರಾಜ್ಯದಲ್ಲಿ ಯಾವುದಾದ್ರೂ ವರದಿ ಚರ್ಚೆ ಆಯಿತು ಅಂತ ಹೇಳಿದ್ರೆ ಈ ನೈಸ್ ಬಗ್ಗೆ ಕೊಟ್ಟಂಥ ವರದಿ ಮಾತ್ರ ಇವತ್ತು ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಚರ್ಚೆ ಆಗಿ ಸರ್ಕಾರದಿಂದ ಉತ್ತರವೂ ಕೂಡ ಬಂತು. ಅದನ್ನು ಇವತ್ತು ಏನಾಗಿದೆ ಅಂತಂದರೆ ಅದು ಸರ್ಕಾರದ ಪ್ರಾಪರ್ಟಿ ಆಗಿದೆ. ಇವತ್ತು ನೈಸ್ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಎಷ್ಟು ಚೀಟ್ ಮಾಡಬೇಕು ಅಷ್ಟು ಚೀಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಗಲು ದರೋಡೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕನಿಷ್ಠ ಅಂದರೂ ಕೂಡ ಇವತ್ತು ನಮ್ಗೆ ಅಂದಾಜಿರ್ತಕ್ಕಂಥದ್ದು ಸುಮಾರು 20,000 ಕೋಟಿಯಷ್ಟು ಇವತ್ತು ಸೈಫನ್ ಆಫ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಅಂತ ಹೇಳಿದ್ರೆ, ಇದು ಕೇವಲ 3 ವರ್ಷ ಅವಧಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ನೈಸ್ ಆ ರಸ್ತೆ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ನಾವು 1 ರೂಪಾಯಿ ಅವ್ರಿಗೆ ವಾಪಸ್ ಕೊಡೋಂಥ ಪ್ರಶ್ನೆಗಳು ಬರೋದಿಲ್ಲ. ಅದನ್ನು ಟೇಕನ್ ಓವರ್ ಮಾಡಬೇಕು, ಸರ್ಕಾರಕ್ಕೆ ವಶಪಡಿಸ್ಕೋಬೇಕು ಅಂತೇಳಿ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀನಿ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಇನ್ನು ಮುಂದುವರಿಯೋದಕ್ಕೆ ಬಿಡಬಾರ್ದು ಅಂತಕ್ಕಂಥ ಮಾತು ಹೇಳೋದ್ರ ಜೊತೆಗೆ ಒಂದು ನಮ್ಮಲ್ಲಿ ಒಂದು ಸಲಹೆ ಇತ್ತು, ಒಂದು ಕಮಿಟಿಯನ್ನು ಮಾಡಬೇಕು ಅಂತೇಳಿ. ಹಿಂದಿನ ಸರ್ಕಾರದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಅವರು ಕೂಡ ವರದಿ ಕೊಟ್ಟಿದ್ದಾರೆ. ಈ ನೈಸನ್ನು ಕ್ಲೋಸರ್ ಮಾಡಬೇಕು ಅಂತಕ್ಕಂಥ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಕೆಲಸವನ್ನು ಮಾಡಬೇಕು ಅಂಥದ್ದು. ಯಾಕೆಂದರೆ ಇದನ್ನು ನಮ್ಮ ಸರ್ಕಾರದಲ್ಲೇ ಈ ಸದನ ಸಮಿತಿ ಆಗಿದ್ದು ನಾನು ಆ ಕಾನೂನು ಮಂತ್ರಿಯಾಗಿ ನಾನೇ ಅಧ್ಯಕ್ಷನಾಗಿ ಕೊಟ್ಟಂಥ ವರದಿಯನ್ನು ಅನುಷ್ಠಾನ ಮಾಡಬೇಕು, ಅದನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡೋದ್ರ ಜೊತೆಗೆ ಒಂದು ಅಧ್ಯಕ್ಷ ಕೊನೆಯದಾಗಿ ನಾನು ಒಂದೇ ಒಂದು ಸಲಹೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಎತ್ತಿನಹೊಳೆ ಯೋಜನೆ, ಇವತ್ತು ಎತ್ತಿನಹೊಳೆ ಯೋಜನೆ ಅಂತಕ್ಕಂಥದ್ದು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 2013-14 ಆ ಯೋಜನೆಗೆ ಹೆಚ್ಚು ಚಾಲನೆಯನ್ನು ಸಿಕ್ಕಿರ್ತಕ್ಕಂಥದ್ದು. ಆ ಯೋಜನೆ ಇವತ್ತು ಮುಗಿಸಲೇಬೇಕಾಗಿರ್ತಕ್ಕಂಥದ್ದು. ಮಧ್ಯ ಕರ್ನಾಟಕದ ಭಾಗ ಆಗಿರ್ತಕ್ಕಂಥ ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ಕೋಲಾರ ಭಾಗದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನೀರು ಕೊಡೋಕ್ಕೆ ಸಾಧ್ಯ ಅಂತ ಹೇಳಿದರೆ ಎತ್ತಿನಹೊಳೆಯಿಂದ ಮಾತ್ರ ಸಾಧ್ಯ ಆಗ್ತದೆ. ಆದರೆ ಎತ್ತಿನಹೊಳೆಯಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ಅನೇಕ ತಪ್ಪುಗಳಾಗಿರ್ತಕ್ಕಂಥದ್ದನ್ನು ನಾನು ಒಂದನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಯೋಜನೆಯಲ್ಲಿ ಉಳಿತಾಯವಾಗಬಹುದಾದ ನೀರಿನ ಪ್ರಮಾಣವನ್ನು ಮರು ಹಂಚಿಕೆ ಮಾಡೋದು ಕುರಿತು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿ 1.7 TMCR ನೀರನ್ನ ಕೊಡ್ತೇವೆ ಅಂತಕ್ಕಂಥದ್ದು ಮಾಡಿ ಸುಮಾರು 450 ಕೋಟಿ ರೂಪಾಯಿಗೆ ಒಂದು ಯೋಜನೆಯನ್ನು ಮಾಡಿ ಆ ಯೋಜನೆಯನ್ನು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗುವಂಥ ಕೆಲಸವನ್ನು ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಕೊನೆಯದಾಗಿ ಒಂದೇ ಒಂದು ಅಧ್ಯಕ್ಷರೇ, ನಮ್ಮಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿದ್ರೆ ಇವತ್ತು ನಾವು ಎಲ್ಲಾದರೂ ಕೂಡ ಒಂದು ಮಾಡೆಲ್ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಮುದ್ದೇನಹಳ್ಳಿಯಲ್ಲಿ ಇರ್ತಕ್ಕಂಥ ಭಗವಾನ್ ಸತ್ಯಸಾಯಿ ಬಾಬಾರವರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಸುಮಾರು 6,000 ಮಕ್ಕಳು 22 ಜಿಲ್ಲೆಯಲ್ಲಿ ಇವತ್ತು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅವ್ರು ಕಲಿತಾ ಇರ್ತಕ್ಕಂಥದ್ದು, ಅವ್ರು ಕೊಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟು ಅದು ಬಹುಶಃ ನಾವು ಎಲ್ಲೂ ಕೂಡ ಪ್ರಪಂಚದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಊಟ ಉಚಿತವಾಗಿ, ವಿದ್ಯೆ ಉಚಿತ, ಎಲ್ಲದೂ ಉಚಿತವಾಗಿರ್ತಕ್ಕಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ. ಆಸ್ಪತ್ರೆಗೆ ಮತ್ತು ಮೆಡಿಕಲ್ ಕಾಲೇಜಿಗೋಸ್ಕರ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅಂತಂದರೆ ಸುಮಾರು 500 ಕೋಟಿಗೂ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಇವತ್ತು ಒಂದು ಹಾಸ್ಪಿಟಲ್ ಫ್ರೀ ಹಾಸ್ಪಿಟಲ್ ಅಂತಂದರೆ ಡೈಲಿ ಅಂದರೆ 2,000ಕ್ಕೂ ಹೆಚ್ಚು ಜನ ಪೇಷಂಟ್ಸ್ ಇವತ್ತು ಅಲ್ಲಿ ಹೋಗ್ತಾರೆ. ಮತ್ತು ಇವತ್ತು ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇರ್ತಕ್ಕಂಥ ಹಾಸ್ಪಿಟಲನ್ನು ಕಟ್ಟಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥವ್ರು ಇನ್ ಪೇಷೆಂಟ್ ಆಗಿರ್ತಕ್ಕಂಥವ್ರು ಸುಮಾರು 300ರಿಂದ 400 ಜನ ಇರ್ತಕ್ಕಂಥದ್ದು. ಇಂತಹ ಹಾಸ್ಪಿಟ್ಲಲ್ಲಿ ಈ ಸರಿ ಈ ಬಾರಿ ಇಡೀ ರಾಜ್ಯದಲ್ಲ ಪ್ರಪಂಚದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಉಚಿತವಾಗಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ
ಈಗಾಗಲೇ ಪ್ರಧಾನಮಂತ್ರಿಗಳು ಕೂಡ ಬಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜು ಅಡ್ಮಿಷನ್ಸು ಇನ್ನು ಕೇವಲ 4-5 ದಿವಸದಿಂದ ಪ್ರಾರಂಭ ಆಗುವಂಥ ಹಿನ್ನೆಲೆಯಲ್ಲಿ ಇವತ್ತು ರಾಯರೆಡ್ಡಿ ಬಿಡ್ರಿ ನಮಗೆ, ನಾನು ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ. ಅಶೋಕ್ ಅಶೋಕ್ ರೇ ಅಶೋಕ್ ಅಶೋಕ್ ಬಿಡ್ರಿ, ನಾನು ಮುಖ್ಯಮಂತ್ರಿಗಳಲ್ಲಿ ಇವತ್ತು ನಿವೇದಿಸ್ಕೊಂತಾ ಇದ್ದೀನಿ. ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಸತ್ಯಸಾಯಿ ಮೆಡಿಕಲ್ ಕಾಲೇಜನ್ನು ಇನ್ನು ಕೇವಲ ಅಡ್ಮಿಷನ್ಸ್ ಪ್ರಾರಂಭ ಆಗ್ತಕ್ಕಂಥದ್ದು 4 ದಿವಸ ಇರಬೇಕಾದಾಗ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ. ಇವತ್ತು ಬೆಂಗಳೂರಾಗಲಿ ಕರ್ನಾಟಕಕ್ಕೆ ಇವತ್ತು ಐ ಟಿ ಹಬ್ ಆಗಿರ್ಬೋದು ಅಥವಾ ಟೆಕ್ನಾಲಜಿನಲ್ಲಿ ಹಬ್ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಅಂತೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಸ್ಸಿನ ಹಿನ್ನೆಲೆಯಲ್ಲಿ, ಅದು ಖಾಸಗಿ ವಲಯದಲ್ಲಿರ್ಬೋದು ಸರ್ಕಾರಿ ವಲಯದಲ್ಲಿರ್ಬೋದು, ಇವತ್ತು ಬೃಹತ್ತಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವತ್ತು ಹೊರಗಡೆ ಬಂದಿದ್ದರಿಂದ ಈ ಒಂದು ಐ ಟಿ ಕ್ಯಾಪಿಟಲ್ ಆಗೋದಕ್ಕೆ ಸಾಧ್ಯ ಆಗಿದೆ. ಪ್ರಪಂಚದಲ್ಲಿ ಇವತ್ತು ಬೆಂಗಳೂರನ್ನ ಹೆಸರಿಸುವಂಥ ರೀತಿಯಲ್ಲಾಗಿದೆ, ಟೆಕ್ನಾಲಜಿ ಹಬ್ ಆಗಿದೆ. ಬಹುಶಃ ಇವತ್ತೇನಾದರೂ ಕೂಡ ಕರ್ನಾಟಕಕ್ಕೆ ಭವಿಷ್ಯ ಇದೆ ಅಂದರೆ ಅಂತ ಹೇಳಿದ್ರೆ ಅದು ಬೆಂಗಳೂರಿನಿಂದ ಮಾತ್ರ ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮಾಡಿಬಾರ್ದು. ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿಯೂ ಕೂಡ ಇನ್ನು 5 ವರ್ಷದಲ್ಲಿ ನಮ್ಮ ಅಧಿಕಾರದ ಅವಧಿನಲ್ಲಿ 5 ವರ್ಷದಲ್ಲಿ ನಮ್ಮ ಇವತ್ತು ನಮ್ಮ GSDP ಡಬಲ್ ಆಗಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಕೃಷಿಗೆ ಮತ್ತು ಕೈಗಾರಿಕೆಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ಮತ್ತು ಟೆಕ್ನಾಲಜಿಗೆ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಆ ಕೆಲಸವನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಯಾವುದೇ ಇವತ್ತು ಮೆಡಿಕಲ್ ಕಾಲೇಜಿನ ಇಡೀ ಪ್ರಪಂಚದಲ್ಲಿ ಫ್ರೀ ಮೆಡಿಕಲ್ ಕಾಲೇಜ್ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಭಗವಾನ್ ಸತ್ಯಸಾಯಿಬಾಬಾ ಅವರು ಮಾಡಿರ್ತಕ್ಕಂಥ ಮೆಡಿಕಲ್ ಕಾಲೇಜಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡಿ ಇವತ್ತು ಮಾತಾಡೋಕ್ಕೆ ಅವಕಾಶವನ್ನು ಕೆಲವು ಸಲಹೆಯನ್ನು ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೊಂದು ಸಿ ನಾನು ಮಾತು ಮುಗಿಸ್ತೇನೆ ಅಧ್ಯಕ್ಷರೇ.